ಕೆಪಿಸಿಸಿ ವತಿಯಿಂದ ಇದೇ ಡಿಸೆಂಬರ್ 31 ವಿಜಯಪುರದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಒತ್ತಾಯಿಸಿ ಕೆಪಿಸಿಸಿ ವತಿಯಿಂದ ಬೃಹತ್ ಸಮಾವೇಶ ಹಮ್ಮಿಕೊಂಡಿರುವುದಾಗಿ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿ ಹೇಳಿದರು. ಅತ್ತಣಿಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಡಿಸೆಂಬರ್ 31 ಬೃಹತ್ ಸಮಾವೇಶ ಮಾಡುವುದರ ಮೂಲಕ ಕೃಷ್ಣಾ ನದಿ ಪ್ರವಾಹದಿಂದ ತತ್ತರಿಸಿರುವ ಸಂತ್ರಸ್ತರಿಗೆ ತ್ವರಿತಗತಿಯಲ್ಲಿ ಪರಿಹಾರ ಕಲ್ಪಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು. ಈ ಸಮಾವೇಶ ನಡೆಸಲಾಗುತ್ತಿದ್ದು ಈ ಸಮಾವೇಶದಲ್ಲಿ ಅತಣಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಸೇರಿ ಒಟ್ಟು 3000 ಜನ ಭಾಗವಹಿಸುತ್ತಿರುವುದಾಗಿ ತಿಳಿಸಿದರು. ನಿನ್ನೆ ದಿವಸ ಸನ್ಮಾನ್ಯ ಸತೀಶನ ಜಾರಕಿಹೊಳಿ ಅವರ ಮತ್ತು ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿರತಕ್ಕಂತ ಎಂಬಿ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ವಿಜಯಪುರದಲ್ಲಿ ಒಂದು ಸಭೆ ಏರ್ಪಾಡಾಗಿತ್ತು. ಆ ಸಭೆಯ ನಿರ್ಣಯದ ಪ್ರಕಾರ 30ನೇ ತಾರೀಕು ಕೃಷ್ಣಾ ಮೇಲ್ದಂಡೆ ಯೋಜನೆಗಳ ತ್ವರಿತ ಅನುಷ್ಠಾನಕ್ಕಾಗಿ ಆಗ್ರಹ ಮಾಡಿ ಇಲ್ಲಿ ಅತಣಿ ಮತಕ್ಷೇತ್ರದಲ್ಲಿ ಇರತಕ್ಕಂತ ಹಾಗೂ ನಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಲವಂತ ಸಮಸ್ಯೆ ಇರತಕ್ಕಂತ ಮುಳಗಡೆ ಸಂತ್ರಸ್ತರ ಸಮಸ್ಯೆ ಬಗ್ಗೆ ಧ್ವನಿಯಾಗಲು ಬೃಹತ್ ಒಂದು ಪ್ರತಿಭಟನಾ ಸಭೆ 30ನೇ ಈ ಸಂತ್ರಸ್ತರ ಸಮಸ್ಯೆಗೆ ಒಂದು ತಿಂಗಳಲ್ಲಿ ಪರಿಹಾರ ಕೊಡ್ತೀನಿ ಅಂತ ಭಾಷಣ ಮಾಡಿ ಹೋದವರು ಆಮೇಲೆ ಈ ಕಡೆ ಮುಖವನ್ನು ಸಹಿತ ಮಾಡಿಲ್ಲ. ಇನ್ನು ಆರ್ಸಿ ಬಂದವರು ಸಹಿತ ಈ ಕಡೆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಹೀಗಾಗಿ ನಮ್ಮ ಅತಣಿ ಮತಕ್ಷೇತ್ರದ ಪ್ರವಾಹ ಸಂತ್ರಸ್ತರನ್ನ ಕೇಳೋರಿಲ್ಲ. ಒಂದು ಕಡೆ ಸವಳು ಜವಳು ಇದೆ, ಇನ್ನೊಂದು ಕಡೆ ಕುಡಿಯಲಿಕ್ಕೆ ನೀರಿಲ್ಲ, ಪೂರ್ವಭಾವದ ಹಳ್ಳಿಗಳಿಗೆ ನೀರಾವರಿ ಸೌಲಭ್ಯ ಇಲ್ಲ, ಇಲ್ಲಿ ಅತಣಿ ಸಿಟಿಯಲ್ಲಿ ಕೆರೆಗಳ ಉಪಯೋಗ ಆಗ್ತಾ ಇಲ್ಲ. ಕೆರೆಗಳನ್ನ ಕೆರೆ ಇವತ್ತು ಉಳಿಸಿ ಅಭಿಯಾನ ಪ್ರಾರಂಭ ಆಗಿದೆ. ಇವತ್ತು ಒಂದು ಟ್ರಾಫಿಕ್ ಸಮಸ್ಯೆ ಇದೆ. ಇವೆಲ್ಲ ಇದ್ರೂ ಸಹಿತ ಜನಪ್ರತಿನಿಧಿಗಳು ಈ ಕಡೆ ಗಮನವನ್ನು ಹರಿಸ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ಪ್ರವಾಹ ಸಂತ್ರಸ್ತರಿಗೆ ಪುನರ್ವಸತಿಗೆವನ್ನ ಮಾಡಿಕೊಡ್ಬೇಕು, ಅವರಿಗೆ ಹಕ್ಕುಪತ್ರವನ್ನ ಕೊಡಬೇಕು. ಈಗಾಗಲೇ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟರು ಸಹಿತ ಆ ಒಂದು ದಪ್ಪದ ಚರ್ಮದ ಸತೀಶನ ಜಾರಕಿಹೊಳಿ ಹಿಡ್ಕೊಂಡು ಎಲ್ಲ ಕಾರ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಎಂ ಬಿ ಪಾಟೀಲ್ ಸಾಹೇಬರ ಒಂದು ನೇತೃತ್ವದಲ್ಲಿ 30ನೇ ತಾರೀಕು ಬಿಜಾಪುರದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಒಂದು ಸಭೆ ಏರ್ಪಾಡಾಗಿದೆ. ಆ ಸಭೆಗೆ ನಾವು ಎಲ್ಲ ಒಂದು ಕಡೆಯಿಂದ ಜನ ಬರ್ತಾ ಇದ್ದಾರೆ. ಆ ಒಂದು ಮಾಹಿತಿಯನ್ನು ಕೊಡೋಗೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅತಣಿ ಮತಕ್ಷೇತ್ರದಿಂದ 260 ವಾಹನಗಳಲ್ಲಿ ಜನ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀಕಾಂತ್ ಪೂಜೇರಿ, ಅನಿಲ್ ಸುಣ್ಣದೋಳಿ, ಅಸ್ಲಾಂ ನಾಲಬಂದ, ಸೈಯದ್ ಉಮರ್, ಸಂಜು ಕಾಂಬಾಳೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.